ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರಿಯಾ ಶ್ರೀನಿವಾಸ್. ಇದೀಗ ಹೆಡ್ಲೈನ್ಸ್. ಬೆಂಗಳೂರು ಟ್ರಾಫಿಕ್ ಗೆ ಬ್ರೇಕ್ ಹಾಕಲು ಪ್ರಧಾನಿ ಡೆಡ್ಲೈನ್. 6 ತಿಂಗಳಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಸೂಚನೆ. ನಗರ ಪೊಲೀಸ್ ಆಯುಕ್ತರಿಂದ ಇಂದು ಮಹತ್ವದ ಸಭೆ. ಸರ್ಕಾರದ ಬಿಕ್ಕಟ್ಟಿನ ನಡುವೆಯೂ ಶಿವಸೇನೆ ಸಂಸದನಿಗೆ ಇಡಿ ನೋಟಿಸ್. ಭೂಹಗರಣ ಸಂಬಂಧ ಪ್ರಶ್ನಿಸಲು ರೆಡಿಯಾಗಿರುವ ಇಡಿ. ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರೋಕೆ ಮೂವರು ಸಂಸದರ ಚಿತ್ತ. ಶೋಭಾ ಕರಂದ್ಲಾಜೆ, ಶಿವಕುಮಾರ್ ಉದಾಸಿ, ಕರಣಿ ಸಂಗಣ್ಣ ತೆರೆಮರೆ ತಯಾರಿ. ರಿಯಲ್ ಎಸ್ಟೇಟ್ ಹೆಸರಲ್ಲಿ ಭಾರಿ ವಂಚನೆ ಕೇಸಲ್ಲಿ ಮಹತ್ವದ ಆದೇಶ. ಮಾಲೀಕರಾದ ಸಚಿನ್ ನಾಯಕ್, ಹಿಶಾ ಚೌಧರಿಗೆ ಶಾಕ್. ವರ್ಷದ ಒಳಗೆ ಫ್ಲಾಟ್ ನಿರ್ಮಿಸಿ ಕೊಡೋಕೆ ಕೋರ್ಟ್ ಸೂಚನೆ. ಗುವಾಹಟಿಯಿಂದ ಮುಂಬೈಗೆ ಹೊರಟ ಏಕನಾಥ್ ಶಿಂದೆ ಮಹಾರಾಷ್ಟ್ರ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಸಲ್ಲಿಸೋ ಸಾಧ್ಯತೆ. ಅಗಾಡಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರಸ್ತಾಪಿಸೋ ನಿರೀಕ್ಷೆ. ಭ್ರಷ್ಟಾಚಾರ ಅನ್ನೋದು ಒಂದು ಪಿಡುಗು ಇದ್ದಂತೆ. ಭ್ರಷ್ಟಾಚಾರ ಅನ್ನೋದನ್ನ ಸಂಪೂರ್ಣ ನಿರ್ನಾಮ ಮಾಡಬೇಕು. ಪ್ರಧಾನಿ ಕಚೇರಿಯಿಂದ 40% ಕಮಿಷನ್ ತನಿಖೆ ಸ್ವಾಗತಾರ್ಹ ಎಂದ ಸಚಿವ ಅಶ್ವಥ್ ನಾರಾಯಣ್. ದಕ್ಷಿಣ ಕನ್ನಡದಲ್ಲೂ ಭೂಕಂಪನದ ಅನುಭವ. ಸುಳ್ಯ, ಸಂಪಾಜೆ, ನಲ್ಲಿ ಕುವೇರ್ನಲ್ಲಿ ಕಂಪಿಸಿರುವ ಭೂತಾಯಿ. ಇದು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.